ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಎಂ ಎಂ ಗಟ್ಟಿ. ಧಾರವಾಡ ನಗರದ ಅರಣ್ ಶೆಟ್ಟಿ ಕ್ರೀಡಾಂಗಣದ ಮುಂಭಾಗದಲ್ಲಿರುವ ಕರ್ನಾಟಕ ನೀರಾವರಿ ನಿಗಮದ ಆವರಣದಲ್ಲಿ ರೈತರು ತಮ್ಮ ಬೇಡಿಕೆಗಳ ಈಡೇರಿಕೆಗಾಗಿ ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ. ಇವರ ಪ್ರಮುಖ ಬೇಡಿಕೆಗಳು ಅಂದರೆ, ನೀರಾವರಿ ನಿಗಮದಲ್ಲಿ ಬಹಳಷ್ಟು ಭ್ರಷ್ಟಾಚಾರ ನಡೆಯುತ್ತಿದೆ, ಈ ನಿಗಮವನ್ನು ಸಿಬಿಐಗೆ ವಹಿಸಬೇಕು, ಹಾಗೂ ಮಹದಾಯಿ ಯೋಜನೆಯು ಹಲವು ವರ್ಷಗಳಿಂದ ನಡೀತಾ ಇದೆ, ಆದರೂ ಸಹಿತ ಇದಕ್ಕೆ ಸಮಸ್ಯೆ ಯಾವುದೇ ಥರದ ಬಗೆಹರಿಸುತ್ತಾ ಇಲ್ಲ, ಇದನ್ನು ಸಹಿತ ಸಂಪೂರ್ಣವಾಗಿ ಬಗೆಹರಿಸಬೇಕೆಂದು ಆಗ್ರಹಿಸಿ ಒತ್ತಾಯಿಸಿಯುತ್ತು ಧಾರವಾಡ ನಗರದಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ. ಬನ್ನಿ, ನಮ್ಮ ಜೊತೆಗೆ ರೈತರ ಮುಖಂಡರು ಉಪಸ್ಥಿತರ ಅವ್ರ ಜೊತೆಗೆ ಮಾತಾಡೋಣ. ಕಳೆದ 7 ವರ್ಷಗಳಿಂದ ಹೋರಾಟ ಮಾಡುತ್ತಾ ಬರ್ತಾ ಇದ್ದೀವಿ. ಇವತ್ತು ನರಗುಂದ ವೇದಿಕೆ ರಾಜ್ಯ ಸಮಿತಿ ವತಿಯಿಂದ ನೀರಾವರಿ ಇಲಾಖೆ ಧಾರವಾಡ ಮುಖ್ಯ ಇಂಜಿನಿಯರ್ ಕಚೇರಿ ಮುಂದೆ ನಿರಂತರವಾಗಿ ಇವತ್ತು ಎರಡನೇ ದಿನದ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ಇಲ್ಲಿ ನಮ್ಮ ಪ್ರತಿಭಟನೆಯ ಉದ್ದೇಶ ಇಷ್ಟೇ, ಇವತ್ತು ಕರ್ನಾಟಕದಲ್ಲಿ ಅದು ವಿಶೇಷವಾಗಿ ಉತ್ತರ ಕರ್ನಾಟಕಕ್ಕೆ ಮಹದಾಯಿ ಯೋಜನೆ ಜಾರಿಯಾಗಲಿ ಎಂದು ಹಲವಾರು ಬಾರಿ ಹೋರಾಟ ಮಾಡಿದರು ಮತ್ತು ಸಾಕಷ್ಟು ರೈತರು ಈ ಲಾಟಿ ಹೇಟಿಗೆ ಮತ್ತು ಪ್ರಾಣ ತ್ಯಾಗ ಮಾಡಿದರೂ ಕೂಡ ಇವತ್ತು ನಮ್ಮನ್ನು ಆಳುವಂಥ ಸರ್ಕಾರಗಳಿರ್ಬೋದು ಮತ್ತು ಸರಿಯಾದಂಥ ದೃಷ್ಟಿಕೋನ ಇಟ್ಟುಕೊಂಡು ಕೆಲಸ ಮಾಡುವಂಥ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಇವತ್ತು ನಮ್ಮ ಮಾದಾಯಿ ಯೋಜನೆಗೆ ಪೆಟ್ಟಾಗಿದೆ. ಈ ಒಂದು ವಿಚಾರವನ್ನು ಇಟ್ಟುಕೊಂಡು ನಾವು ಈಗಾಗಲೇ ಕರ್ನಾಟಕ ನೀರಾವರಿ ನಿಗಮ ಕೇಂದ್ರ ಕಚೇರಿಯಲ್ಲಿ ಸಾವಿರಾರು ಕೋಟಿ ಭ್ರಷ್ಟಾಚಾರ ಮಾಡಿದ್ದಾರೆ ಮತ್ತು ಮಲಪ್ರಭಾ ಅಚ್ಚುಕಟ್ಟು ಪ್ರದೇಶದ ರೈತರ ಜಮೀನಿನಲ್ಲಿ ತಮ್ಮ ಹೆಸರನ್ನು ದಾಖಲೆ ಮಾಡಿಕೊಂಡು ಇವತ್ತು ಭ್ರಷ್ಟಾಚಾರವೆಸಗಿ ಮತ್ತು ಕ್ರಿಮಿನಲ್ ಮೊಕದ್ದಮೆ ಅನುಭವಿಸುವಂಥ ಅಧಿಕಾರಿಗಳು ಇವತ್ತು ರಾಜಾರೋಷವಾಗಿ ಆರಾಮಾಗಿ ಅಡ್ಡಾಡ್ತಾ ಇದ್ದಾರೆ. ಇವರ ವಿರುದ್ಧವಾಗಿ ನಮ್ಮ ಹೋರಾಟ ನಡೀತಾ ಇದೆ. ಮಹದಾಯಿ ಕೊಟ್ಟಂಥ 4 TMC ನೀರನ್ನು ಶೀಘ್ರವಾಗಿ ಟೆಂಡರ್ ಕರೆದ ಕಾಮಗಾರಿ ಚಲೋ ಮಾಡದೆ ತಪ್ಪು ತಪ್ಪು DPR ಕೊಟ್ಟು ಮತ್ತು ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸನ್ನು ಪಡ್ಕೊಳ್ಳದೆ ಇವತ್ತು ರೈತರಿಗೆ ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಮಾಡ್ತಿರೋದು ಅತ್ಯಂತ ಖಂಡನೀಯ ಅನ್ನುವಂಥದ್ದು ನಾನು ಇಲ್ಲಿ ಫಸ್ಟ್ ಪಡಿಸ್ತಾ ಇದ್ದೇನೆ. ಒಳ್ಳೆಯದಾಗಿ ಮಾದಾಯಿ ಯೋಜನೆ ಜಾರಿಯಾಗಬೇಕು. ಎರಡನೇದು, ಕರ್ನಾಟಕ ನೀರಾವರಿ ನಿಗಮ ಕೇಂದ್ರ ಕಚೇರಿಯಲ್ಲಿ ಸಾವಿರಾರು ಕೋಟಿ ಭ್ರಷ್ಟಾಚಾರವಾಗಿದೆ, ಅದನ್ನು CBI ತನಿಖೆಗೆ ಒಳಪಡಿಸಬೇಕು. ಇನ್ನು ಮೂರನೇದಾಗಿ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಬೇಕು, ಉತ್ತರ ಕರ್ನಾಟಕದಲ್ಲಿರುವಂಥ ರೈತರ ಮಕ್ಕಳಿಗೆ ಉದ್ಯೋಗ ಸೃಷ್ಟಿ ಆಗಬೇಕು ಅನ್ನುವಂಥ ಏನು ನಂಜುಂಡಪ್ಪ ವರದಿ ಅದ, ಅದು ಜಾರಿಯಾಗಿದೆ. ಇವತ್ತಿನ ತನಕನೂ ಇಲಾಖೆಗಳ ಈ ಉತ್ತರ ಕರ್ನಾಟಕಕ್ಕೆ ವರ್ಗಾಯಿಸದ ಇರುವುದು ನಮಗೆ ಅತ್ಯಂತ ನೋವು ತಂದಿದೆ. ಅದು ವರ್ಗ ಆಗಬೇಕು. ಅದರ ಜೊತೆಗೆ ಏನು ಒಂದು ಕಳಪೆ ಮಟ್ಟದ ಕಾಮಗಾರಿ ಮಾಡಿದಂಥ DY ಉಪ್ಪಾರವರು ಏನು ಬೆಣ್ಣೆಹಳ್ಳ ಯೋಜನೆ 950 ಕೋಟಿ ಮತ್ತು 2000 ಕೋಟಿ ಮಲಪ್ರಭಾ ಬಲದಂಡೆ ಕಾಲುವೆ ನವೀಕರಣ, ಇದರಲ್ಲಿ ಭ್ರಷ್ಟಾಚಾರ ಆಗಿದೆ, ಕಳಪೆ ಕಾಮಗಾರಿ ಆಗಿದೆ, ಅದನ್ನು CBI ತನಿಖೆಗೆ ವಶಪಡಿಸಬೇಕು ಅನ್ನುವಂಥದ್ದು ನಮ್ಮ ಬೇಡಿಕೆ. ವೀರೇಶ್ ಸುಬ್ರದ ಮಠ, ರೈತ ಸೇನಾ ಕರ್ನಾಟಕ ರಾಜ್ಯ ಅಧ್ಯಕ್ಷ ಆಗಿ ಕೆಲಸ ಮಾಡಿ ಸರ್. ಮುಂದಿನ ಸರ್ ಮುಂದಿನ ಈಗಾಗಲೇ ಹೋರಾಟ ಮಾಡ್ಕೊತ ಬಂದಿದ್ದೇವೆ.
ಇದರ ಬಗ್ಗೆನೂ ಕೂಡ ನಾಳಿನ ದಿನ ಹೈಕೋರ್ಟ್ನಲ್ಲಿ ನಾವು ಕೇಸ್ ದಾಖಲು ಮಾಡಬೇಕಂತ ಯೋಚನೆ ಮಾಡಿದ್ದೇವೆ ಇದನ್ನೆಲ್ಲವನ್ನ ಕೂಡಿಕೊಂಡು ಮತ್ತು ಇದಕ್ಕೆ ಸಂಬಂಧಪಟ್ಟಂಗ ಕಾನೂನು ಸಲಹೆ ಪಡೆಕೊಂಡು ಮುಂದಿನ ಹೋರಾಟಕ್ಕೆ ನಾವು ಅಣಿ ಆಗ್ತೀವಿ ಅನ್ನುವಂತ ಇಲ್ಲಿ ಫಸ್ಟ್ ಪಡಿಸ್ತಾ ಇದೆ ಆಮೇಲೆ ಈ ನೀರಾವರಿ ನಿಗಮದಲ್ಲಿ ಸಾಕಷ್ಟು ಪ್ರಮಾಣದ ಭ್ರಷ್ಟಾಚಾರ ಕೂಡ ಆಗ್ತಾ ಇದೆ ಇದು ಯಾವ ರೀತಿಪ ಅಂತಂದ್ರೆ ಈಗ ಆಲ್ರೆಡಿ ಏನ 1970 ರಲ್ಲಿ ಏನ ನಮ್ಮ ಹೊಲದ ಹೊಲಗಳನ್ನು ಅಕ್ವೈರ್ ಮಾಡ್ಕೊಂಡ್ರು ಅಕ್ವೈರ್ ಮಾಡ್ಕೊಂಡು ಪರಿಹಾರನೂ ಕೂಡ ಕೊಟ್ಟರು ಮತ್ತೆ ಆ ಪರಿಹಾರ ಕೊಟ್ಟ ತಕ್ಷಣ ಅಕ್ವೈರ್ ಆಗಿದ್ದು ಆದರೆ ಇವತ್ತು ಏನು ಮಾಡಕತ್ತಾರ ಅಂದ್ರೆ ಡಬಲ್ ಡಬಲ್ ಟೈಮ್ ಹಾಗೆ ಮೂರು ಸರಿ ಆದರೂ ಕೂಡ ರೈತರ ಹೊಲದಲ್ಲಿ ಅವರ ನಮ್ಮ ಹೊಲಗಳನ್ನು ಕಟ್ ಮಾಡ್ಕೊಂಡು ಉತ್ತಾರದಾಗ ಕಡಿಮೆ ಇದನ್ನ ಕೂಡಿಸಕತ್ತಾರ ಇದು ಕೂಡ ಒಂದು ಯಾವುದೇ ಒಂದು ನೋಟಿಫಿಕೇಶನ್ ಕೊಡಲಾರದನ್ನ ಮಾಡ್ತಾ ಇರೋದು ಅಕ್ಷಮ್ಯ ಅಪರಾಧ ಒಣ್ಣೆದ್ದು ಎರಡನೇದು ಏನಪ್ಪ ಅಂತಂದ್ರೆ ಈಗ ನೀರಾವರಿ ಇಲಾಖೆಯೊಳಗೆ ಏನು ಇವರು ಕೆಲಸ ಸ್ಟಾರ್ಟ್ ಮಾಡಿದಾರ ಈಗಲ್ಲೇ ಎಸ್ ಆರ್ ಕಾಲುವೆ ಅಂತ ಬರ್ತದೆ ಎಫ್ ಸಿ ಕಾಲುವೆ ಅಂತ ಬರ್ತದೆ ಇವೆಲ್ಲವನ್ನ ಮಾಡ್ತಾ ಇದ್ದಾರೆ ಈಗ ಎಸ್ ಆರ್ ಕಾಲುವೆ ಅಂತಂದ್ರೆ ಸರ್ವಿಸ್ ರೋಡ್ ಕಾಲುವೆ ಅಲ್ಲಿ ಕೇವಲ ಬರೇ ಕಾಲುವೆ ಅಷ್ಟೇ ಮಾಡ್ತಾರ ಆದ್ರೆ ಸರ್ವಿಸ್ ರೋಡ್ ಮಾಡ್ತಾ ಇಲ್ಲ ಆ ಸರ್ವಿಸ್ ರೋಡ್ಗೆ ಮೀಸಲಾಗಿಟ್ಟಂತ ದುಡ್ಡು ಇದನ್ನೇನು ಮಾಡ್ತಾ ಇದ್ದಾರೆ ಇದನ್ನು ಪೂರ್ತಿಯನ್ನು ಒಳಗಡೆ ಹಾಕೊಂಡು ಬರೀ ಕಾಲುವೆ ಅಷ್ಟೇ ಮಾಡ್ತಾರೆ ಇದೇ ಇದ್ರ ಸಂಬಂಧ ನಾವೆಲ್ಲ ಇಲ್ಲಿ ಏನಾಗೈತೆ ಅಂತಂದ್ರೆ ಇದ್ರ ಸಂಬಂಧ ನಾವು ಧರಣಿಯನ್ನು ಕೂತ್ಕೊಂಡಿದ್ದೇವೆ ಇದು ಇವೆಲ್ಲವನ್ನು ಸರಿಪಡಿಸೋ ತನಕನೂ ನಾವಿಲ್ಲಿಂದ ಕದಲೋದಿಲ್ಲ ಅಂತಂತೇಳಿ ನಾನು ಇಲ್ಲಿ ತಮಗೆ ಹೇಳಕ್ಕೆ ಇಚ್ಛಪಡ್ತೇನೆ ನನ್ನ ಹೆಸರು ಗುರು ರಾಯನಗೌಡರು ರೈತ ಸೇನಾ ಕರ್ನಾಟಕದ ರಾಜ್ಯ ವಕ್ತಾರರು ನಮ್ದು ಸರ ಇವು ನೀರಾವರಿ ಇಲಾಖೆಯವರು ನಮ್ದೆಲ್ಲ ಸರಿ ಮಾಡಿಕೊಡ್ಬೇಕು ನಮ್ಮ ಅಜ್ಜಾರು ಹೇಳ್ದಂಗೆ ಮತ್ತು ಇವರೆಲ್ಲ ತಪ್ಪು ಭಾಳ ಅದಾವೆ ಇವರು ಈ ನಮೂನಿ ಮಾಡಿದ್ರೆ ಇವ್ರು ಸರಿಯಾಗೋದಿಲ್ಲ ಮತ್ತು ನಾವು ಪ್ರತಿಭಟನೆ ಮಾಡಿ ನಮ್ಮ ರೈತರೆಲ್ಲ ಕಟ್ ಆದ್ರೆ ಇವ್ರು ಯಾರು ಉಳಿದಿಲ್ಲ ಈ ನಮೂನಿ ಇವ್ರು ತಿನ್ನಕ್ಕೂ ಹೋಗ್ಬಾರ್ದು ಇವ್ರು ತಿಂದೂ ನಮ್ಮ ರೈತರು ತಿಂದ್ರೆ ಉದ್ಧಾರ ಆಗೋದಿಲ್ಲ ಇವ್ರು ಕ್ಯಾನ್ಸರ್ ಆಗಿ ಸಾಯಿದಕ್ಕೆ ಗ್ಯಾರಂಟಿ ಇವ್ರ ಇವ್ರೇನು ಉಳಿದಿಲ್ಲ ನಮ್ಮ ಆದಾಯ ಹೋರಾಟ ಜುಲೈ 2015 ಜುಲೈ 16ನೇ ತಾರೀಕು ಆಗಸ್ಟ್ ಅಲ್ಲಿಂದ ನಾವು ಹೋರಾಟ ಮಾಡಕತ್ತಿ 4 ಜುಲೈ 16ಕ್ಕೆ 8 ವರ್ಷ ಮುಗಿದು ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಎಲ್ಲರೂ ಸೇರಿ ನಾವು ಹೋರಾಟ ಮಾಡಿದ್ರೆ ಒಂದು ನೀರು ಕೊಡೋಕ್ಕಾಗಲ್ಲ ಇದು ಅಧಿಕಾರ ಎದಕ್ಕಿರಿ ಇವ್ರಿಗೆ ಇದೇ ಮುಖ್ಯಮಂತ್ರಿಗಳು ಈಗ ಆದವರು ಬೊಮ್ಮಾಯಿಯವರು ರಕ್ತದಾಗ ಪತ್ರ ಬರೆದು 30 ವರ್ಷದಿಂದ ಇವರು ಹೋರಾಟ ಮಾಡ್ಯಾರ ಗೊತ್ತಾಗೋದಿಲ್ಲ ಇವರಿಗೆ ಇವ್ರು ಏನು ಆರಿಸಿ ಬಂದದ್ದಕ್ಕೂ ಇವರಿಗೆ ಖಬರ ಇಲ್ಲ ರೈತರದ್ದು ರೈತರು ಏನು ಮಾಡ್ತಾರೆ ಅನ್ನೋದು ಒಂದು ವಿಚಾರ ಐತೆ ಈಗ ನಮ್ಮ ಬೆಳೆಗೆ ನಮ್ಮ ರೇಟ್ ಇಲ್ಲ ಗೊಂಜಾಳಕ್ಕೆ ನಮ್ಮ ಗೊಂಜಾಳ ಬಂದ್ಗಳೇನ ಆ ರೇಟ್ ಕಡಿಮೆ ಮಾಡೋದು ಕಲ್ಲು ಬಂದ್ಗಳೇನ ಅದನ್ನು ಕಡಿಮೆ ಮಾಡೋದು ಇವರೆಲ್ಲ ಅಧಿಕಾರ ಇದ್ದರೆ ಏನು ಅಧಿಕಾರ ಇದ್ದಾಗ ಎಲ್ಲ ಪಡ್ಕೋಬೇಕು ಹೆಸರು ಉಳಿಸ್ಕೋಬೇಕು ಹೆಸರು ಗಳಿಸ್ಕೋಬೇಕು ಅದನ್ನು ಈ ನಮೂನಿ ಮಾಡಿದ್ರೆ ನೀವು ಯಾವಾಗ ಆರಿಸಿ ಬರೋದಿಲ್ಲ ಇವರು ನಾವು ರೈತರು ಎಲ್ಲರೂ ಒಕ್ಕಟ್ಟಾದ್ರೆ ಇವ್ರಿಗೆ ಬುದ್ಧಿ ಕಲಿಸ್ಬೇಕಾಗತ್ತಿ ಒಂದು ದಿನ ನಾವು ಹೋರಾಟ ನಮ್ಮದು ಇದು ನೀರಾವರಿ ಇಲಾಖೆಯವರು ಸರಿ ಮಾಡಿಕೊಡೋ ಮಟ್ಟ ನಾವು ಇದನ್ನು ಬಿಟ್ಟು ಕಲ್ತದಿಲ್ಲ ಅನ್ನೋದು ಹೇಳ್ತೀನಿ ಲಚ್ಚವ ಹನುಮಪ್ಪ ಜೊತೆನವರು ಲಚ್ಚವ ಹನುಮಪ್ಪ ಜೊತೆನವರು